ದೊಡ್ಡಬಳ್ಳಾಪುರದಲ್ಲಿ ರಂಗೇರಿದ ರೋಚಕ ಕದನ ಇಷ್ಟು ದಿನ ಒಂದ್ ಲೆಕ್ಕ ಇನ್ ಮುಂದೆ ಬೇರೆ ಲೆಕ್ಕ ಕಾಂಗ್ರೆಸ್ ಜೆಡಿಎಸ್ ಗೆ ಚೆಕ್ ಮೈಟ್ ಕೊಡುತ್ತಾ ಬಿಜೆಪಿ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಧೀರಜ್ ಮುನ್ರಾಜು ಅವ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಸೊ ಕೊಂಚ ಗೊಂದಲಾಯ್ತು ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಯಾಕಂದರೆ ಅಧಿಕೃತವಾಗಿ ಘೋಷಣೆ ಆದ ಮೇಲೆ ಎಲ್ಲಾ ಗೊಂದಲಗಳಿಗೆ ಫುಲ್ ಸ್ಟಾಪ್ ಬಿದ್ದಿದೆ ಯಾಕಂದ್ರೆ ಕಾಂಗ್ರೆಸ್ ಇಂದ ಹಾಲಿ ಶಾಸಕರು ವೆಂಕರಮಣಯ್ಯ ಫಿಕ್ಸ್ ಆಗಿದ್ರು ಜೆಡಿಎಸ್ ಇಂದ ಮುನೇಗೌಡರು ಫಿಕ್ಸ್ ಆಗಿದ್ರು ಪಿಯಿಂದ ಯಾರಪ್ಪ ಅಭ್ಯರ್ಥಿ ಕೆಲವೊಂದಿಷ್ಟು ಮಂದಿ ಬೇರೆ ಬೇರೆ ಹೆಸರೆಲ್ಲ ಕೇಳಿ ಬರ್ತಾ ಇತ್ತು ಆದರೂ ಕೂಡ ಅಲ್ಲಿ ಯುವಕ ಧೀರಜ್ ಮುನ್ರಾಜು ತನಗೆ ಟಿಕೆಟ್ ಅಂತ ಉತ್ಸಾಹದಲ್ಲಿದ್ದರು ಅದು ಅಧಿಕೃತ ಆಗಿದೆ ಅಧಿಕೃತ ಆದ ಮೇಲೆ ಅವರಿಗೆ ಮತ್ತಷ್ಟು ಬಲ ಬಂದಿದೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಸ್ಥಳೀಯ ನಾಯಕರು ಈಗ ಬಿಜೆಪಿ ಸೇರ್ಪಡೆಯಾಗಿ ಅವರಿಗೆ ಮತ್ತಷ್ಟು ಬಲ ಒಂದು ಕಡೆ ಸಿಟಿಯಲ್ಲಿ ಈ ಮೊದಲೇ ಇರ್ತಕ್ಕಂಥ ಬಿ ಜೆ ಪಿಯ ಸ್ಟ್ರಾಂಗ್ ವೋಟರ್ಸು ಇವರು ಪಕ್ಷ ಕಳೆದ ಮೂರು ವರ್ಷಗಳಿಂದ ಏನು ಪ್ರಬಲವಾಗಿ ಓಡಾಡಿದರು ಹಳ್ಳಿಗಳ ಭಾಗದಲ್ಲಿ ಸಿಟಿಯಲ್ಲೂ ಕೂಡ ಅದು ಮತ್ತಷ್ಟು ಚೈತನ್ಯ ಸಿಕ್ಕಿದೆ ಜೊತೆಗೆ ಕಾಂಗ್ರೆಸ್ ಸಿಗರೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸ್ಥಳೀಯ ನಾಯಕರು ಕಾಂಗ್ರೆಸ್ ಶಾಸಕರಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು ಅವ್ರಿಗೆ ಟಿಕೆಟ್ ಕೊಡಬಾರ್ದು ಕೊಡಬಾರ್ದು ಅಂತ ಬಟ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದರಿಂದ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷರು ಸೇರಿದಂತೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರೆಲ್ಲ ಈಗ ಬಿಜೆಪಿಗೆ ಸಪೋರ್ಟ್ ಮಾಡಿ ಬಿಜೆಪಿಯನ್ನ ಗೆಲ್ಲಿಸಬೇಕು ಅಂತ ಬಂದಿದ್ದಾರೆ ಸೊ ತ್ರಿಕೋನ ಸ್ಪರ್ಧೆ ಜೋರಾಗಿದೆ ಈ ಕ್ಷೇತ್ರದಲ್ಲಿ ಸೊ ಸ್ವಲ್ಪ ಧೀರಜ್ ಮುನ್ರಾಜು ಅಂದರೆ ಬಿಜೆಪಿ ಅಭ್ಯರ್ಥಿ ಕಡೆಗೆ ಕಾಂಗ್ರೆಸ್ ವಾಳಿರುವುದರಿಂದ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗ್ತಾ ಇದೆ ಇಲ್ಲಿ ಈ ಒಂದು ಕಾನ್ಸ್ಟೆನ್ಸಿ ಅನ್ನೋ ಲೆಕ್ಕಾಚಾರ ಸೊ ಸ್ವಲ್ಪ ಗೊಂದಲ ಇದ್ದು ಯಾರಾದ್ರೂ ಬರ್ತಾರೆ ಅನ್ನೋ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಬದಲಾಗ್ತಾರೆ ಅನ್ನೋ ಲೆಕ್ಕಾಚಾರ ಎಲ್ಲ ಇತ್ತು ಈ ಕ್ಷೇತ್ರದಲ್ಲಿ ಬಟ್ ಬಿಜೆಪಿ ಹೈಕಮಾಂಡ್ ಯುವಕರಿಗೆ ಸ್ಥಾನಮಾನ ಕೊಡಬೇಕು ಇವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕೊಟ್ಟು ಅವರ ಗೆಲುವಿಗೆ ಕೂಡ ಕೆಲವೊಂದಿಷ್ಟು ಸೂತ್ರವನ್ನ ಕೆಲವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದೆ ಅಂತ ಈ ಕ್ಷೇತ್ರದಲ್ಲಿ ಹೌದೌದು ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಏನಾಗುತ್ತೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ದೇರಾಜ್ ಗೊಲ್ಲ ಸಮುದಾಯಕ್ಕೆ ಸೇರಿದ್ರು ಅಹಿಂದ ವರ್ಗದ ಬಹುತೇಕ ದೊಡ್ಡ ಪ್ರಮಾಣದ ವೋಟ್ ಬ್ಯಾಂಕ್ ಇದೆ ಜಾತಿ ಮೀರಿ ಯೋಚನೆ ಮಾಡೋದಾದ್ರೆ ಯಂಗ್ಸ್ಟರ್ ದೊಡ್ಡಬಳ್ಳಾಪುರಕ್ಕೆ ಏನ್ ಮಾಡ್ಬೇಕು ಅನ್ನೋ ವಿಜನ್ ಇದೆ ಇಲ್ಲಿ ಬಂದಾಗ ಇಂಟ್ರೂ ಮಾಡೋದಲ್ಲ ಎಸ್ ಏನ್ ಮಾಡ್ಬೇಕು ಅನ್ನೋದು ಇದೆ ವೆಂಕಟರಮಣಯ್ಯನವರು ಎರಡು ಬಾರಿ ಶಾಸಕರು ಮುನೇಗೌಡರು ಎರಡು ಬಾರಿ ಸೋತವರು ಸೋತವರು ಅವ್ರದ್ದು ಆಮೇಲೆ ಇನ್ನೇನಂದ್ರೆ ಈಗ ಸತ್ತಗ್ಲೆ ಅನುಕಂಪ ಇಲ್ಲ ಸೋತಾಗ ಅನುಕಂಪ ಕ್ಯಾರಿ ಆಗತ್ತೆ ಸುಳ್ಳು ಸುಳ್ಳು ಯಾಕೆಂದ್ರೆ ಶಿರಾದ ಶಾಸಕರು ಸತ್ಯನಾರಾಯಣ ಸತ್ತಾಗ ಅವ್ರ ವೈಫ್ ವೋಟ್ ಹಾಕಲಿಲ್ಲ ಬಿಜೆಪಿ ಗೆಲ್ತು ಮಾಲಾ ನಾರಾಯಣರಾವ್ ಬಸವ ಕಲ್ಯಾಣ ನಿಲ್ತಾರ ಅವ್ರ ಗಂಡ ಸತ್ತಿರ ಜನ ಓಟ್ ಹಾಕಲ್ಲ ಸೊ ಅನುಕಂಪ ಸತ್ತ ಅನುಕಂಪನ ಇಲ್ಲ ಇನ್ನು ಸೋತ ಅದಾಗಲ್ಲ ಆಗಲ್ಲ ಸೊ ವೆಂಕಟರಮಣಯ್ಯ ಅಲೆ ಅಲ್ಲೇ ಅಲೆ ಇನ್ನೊಂದ್ ಕಡೆ ಈ ಕಡೆ ಎಲ್ಲಾ ರೀತಿಯಲ್ಲೂ ಧೀರ ಮುಂದಾಜು ಪವರ್ಫುಲ್ ಅನ್ನೋ ಲೆಕ್ಕದಲ್ಲಿ ಇದ್ದಾರೆ ಶೋಭಾ ಸಿ ಸಿಟಿ ರವಿ ಅಶ್ವಥ್ ನಾರಾಯಣ ಇವರೆಲ್ಲರೂ ಕೂಡ ಗೆಲ್ಲಸಲೇಬೇಕು ಅನ್ನೋ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಎಂಟಿಬಿ ಬಿ ನಾಗರಾಜ್ಗೂ ಕೂಡ ಇದ್ರ ಬಗ್ಗೆ ಸ್ಪಷ್ಟವಾಗಿ ಸೂಚನೆ ಕೊಟ್ಟು ಬೆಂಗಳೂರು ಗ್ರಾಮಾಂತರದಲ್ಲಿ ಹೊಸಕೋಟೆ ಮತ್ತೆ ಟಾರ್ಗೆಟ್ ದೊಡ್ಡ ಬಾ ಗೆಲ್ಲಲೇಬೇಕು ಅದು ಎಂಟಿಬಿ ಬಿ ಟಾರ್ಗೆಟ್ ಅಂತ ಸೊ ಸಿಟಿ ರವಿ ಸ್ವಲ್ಪ ಅವರೇ ಮುತುವರ್ಜಿ ವಹಿಸಿ ಈ ಒಂದು ಕ್ಷೇತ್ರವನ್ನು ನೋಡ್ಕೊಳ್ತಾ ಇದ್ದಾರೆ ಅಂತ ಬಿಜೆಪಿ ಹೈಂದ ವರ್ಗದವ್ರು ಹೆಚ್ಚಾಗಿ ಬಿಜೆಪಿ ಗೆಲ್ಲಬೇಕು ಅಂತ ನಿಮ್ಗೆ ಗೊತ್ತಿರಲಿ ಮಡಿವಾಳ್ರ್ ಕಾಂಗ್ರೆಸ್ ಅವ್ರು ಟಿಕೆಟ್ ಕೊಡ್ಲಿಲ್ಲ ಹೌದು ಗೊಲ್ರು ಕೊಡ್ಲಿಲ್ಲ ಒಂದು ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮ ಅದು ಏನೋ ಸಮಾಧಾನಕ್ಕೋಸ್ಕರ ಹೌದು ಎಲ್ಲಿ ಗೆಲ್ಲಬಹುದು ಆ ಸಾಧ್ಯತೆ ಅನ್ನೋ ಅವಕಾಶ ಕೊಡ್ಲಿಲ್ಲ ಕಾಂಗ್ರೆಸ್ ಅವರು ಮಡಿವಾಳ ಸಮುದಾಯದ ಗೋಪಿ ಕೃಷ್ಣ ತನ್ನ ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡ್ಕೊಂಡು ತುಂಬಾ ಪ್ರಭಾವಿ ತರಕೆರೆ ಅವ್ರ ಟಿಕೆಟ್ ತರಕೆರೆಯಲ್ಲಿ ಗೋಪಿ ಕೃಷ್ಣ ರೆಬೆಲ್ ಆಗ್ತಾರೆ ಅಂದ್ರೆ ಅಯ್ಯಿಂದ ಓಟ್ಸು ಸುಮ್ನೆ ಸಿದ್ದರಾಮಯ್ಯ ನೋಡ ಓಟ್ ಆಗ್ತಾರೆ ಅನ್ನೋದ್ರ ಸುಳ್ಳು ಮಡಿವಾಳ ಸಮುದಾಯಕ್ಕೆ ನೀವು ಗೋಪಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಮಡಿವಾಳ ಯಾಕೆ ಓಟ್ ಹಾಕ್ತಾರೆ ಕಾಂಗ್ರೆಸ್ಗೆ ಗೊಲ್ಲ ಸಮುದಾಯದಲ್ಲಿ ಒಂದು ಟಿಕೆಟ್ ಕೊಡಿಲ್ಲ ಶಿರಾ ಕೊಡಿ ಅಂತ ಕೇಳಿದ್ರು ಕೊಟ್ಟಿಲ್ಲ ಯಾಕೆ ಗೊಲ್ ರೋಟ್ ಹಾಕ್ತಾರೆ ಕಾಂಗ್ರೆಸ್ಗೆ ಇವೆಲ್ಲವೂ ಕೂಡ ಎಗೇನ್ ಜೆಡಿಎಸ್ಗೆ ಮತ್ತೆ ಬಿಜೆಪಿಗೆ ಹೈಂದ ಮಟ್ಟಗಳು ಸ್ವಿಚ್ ಓವರ್ ಆಗ್ತಿದೆ ಇದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಇದು ಬಿಜೆಪಿಗೆ ಲಾಭ ಆಗ್ತಾ ಆಗ್ತಿದೆ ಧೀರಜ್ ಮುನ್ರಾಜ್ ಅದು ನಿಮ್ಗೆ ಗೊತ್ತಿರ್ಲಿಂಗೆ ಮಾಲೂರಿಂದ ಶುರುವಾಗಿ ನಿಮ್ಮೂರು ಭಾಗದಿಂದ ಮಾಲೂರು ಹೊಸಕೋಟೆ ದೊಡ್ಡಬಳ್ಳಾಪುರ ಮಧುಗಿರಿ ಶಿರಾ ಪಾವಗಡ ಚಿತ್ರದುರ್ಗದವರಿಗೆ ಒಂದು ಗೊಲ್ಲ ಸಮುದಾಯದ ಒಂದಷ್ಟು ಬೆಲ್ಟ್ ಇದೆ ಒಂದು ಬೆಲ್ಟ್ ಇದೆ ಹಂಗೆ ಗೌರಿ ಬಿದ್ದೂರು ಹಂಗೆ ಅದನ್ನ ದೊಡ್ಡ ಪ್ರಮಾಣದಲ್ಲಿ ನೆಗ್ಲೆಕ್ಟ್ ಮಾಡಿದ್ರು ಈ ಸಾರಿ ಗೊಲ್ಲ ಸಮುದಾಯ ಎಗಣೇಶ್ ಕಾಂಗ್ರೆಸ್ ಓಟ್ ಮಾಡ್ತೇವೆ ಟ್ರೆಂಡ್ ಇದೆ ಮಡಿವಾಳ್ರು ಎಗನೇಶ್ ಕಾಂಗ್ರೆಸ್ ಓಟ್ ಮಾಡ್ತಾನೆ ಟ್ರೆಂಡ್ ಇದೆ ಯಾಕೆ ಸೀಟ್ ರವಿಗೆ ಶೋಭಾ ಅವರಿಗೆ ಮುತುವರ್ಜಿ ಅಂತಂದ್ರೆ ಓಬಿಸಿ ಕನ್ಸೋಡೇಟ್ ಮಾಡಿ ಚುನಾವಣೆ ಗೆಲ್ತಾ ಇರೋದು ಉತ್ತರ ಭಾಗ ಭಾರತದಲ್ಲಿ ಅವರೆಲ್ಲ ಆ ಓಬಿಸಿ ಸಮುದಾಯವನ್ನ ಅಧಿಕಾರ ಕೊಡೋದ್ರ ಮೂಲಕ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಲಾಜಿಕ್ ಅಲ್ಲೇ ದಿರಾಜ್ ಮುನ್ರಾಜ್ ಅವಕಾಶ ಸಿಕ್ಕಿದ್ರು ಈಗಲೂ ಚಿಕ್ಕಬಳ್ಳಾಪುರ ಸುಧಾಕರ್ ತಪ್ಪಿಸ್ಬೇಕು ಅಂತ ಬಹಳ ಸರ್ಕಸ್ ಮಾಡಿದ್ರು ಗೊತ್ತಿರ್ಲಿ ಚಿಕ್ಕಬಳ್ಳಾಪುರ ಸುಧಾಕರ್ ತಪ್ಪಿಸ್ಬೇಕು ಅಂತ ಬಹಳ ಸರ್ಕಸ್ ಮಾಡಿದ್ರು ಆದರೆ ಕೆಪಾಸಿಟಿ ಮೇಲೆ ದೀರಜ್ ಮುನ್ ಟಿಕೆಟ್ ತಗೊಂಡ್ರು ಅವ್ರ್ ಹೇಳ್ತಿದ್ರು ಕೆಲವರೆಲ್ಲಾ ಹೇಳ್ತಿದ್ರು ಸುಧಾಕರ್ ಟ್ರೈ ಮಾಡ್ತಿದ್ದಾರೆ ಬೇರೆ ಟಿಕೆಟ್ ಕೊಡ್ಸ್ಬೇಕು ಅಂತ ಸೊ ಟಿಕೆಟ್ ಧೀರಜ್ ಮುನ್ ರಾಜ್ ಕೊಟ್ಟಾಗ್ಲೇನೆ ಒಂದ್ರಿ ಬಿಜೆಪಿ ಗೆದ್ದಂಗೇ ಅಲ್ಲಿ ಎರಡನೇ ಅದು ಆನಂದ್ ಕುಮಾರ್ ಬಿಜೆಪಿ ಸೇರ್ಕೊಂಡ್ರಲ್ವಾ ಅದು ಆನಂದ್ ಕುಮಾರ್ ವೆಂಕಟವಾಣ್ ಸೋಸ್ಲೇ ಬೇಕು ಅಂತ ಪಣತ್ ಒಟ್ಟವ್ರು ಆನಂದ್ ಒಳ್ಳೆ ಶಕ್ತಿ ಇದೆ ಹೌದು ಆನಂದ್ ಕಾಂಗ್ರೆಸ್ ಟಿಕೆಟ್ ಆಗುತ್ತೆ ಆಗಿದ್ರು ಆಗಿದ್ರು ಕಾಂಗ್ರೆಸ್ ಅವ್ರ ಕೈ ಕೊಟ್ಟ್ರವ್ರಿಗೆ ಆನಂದ್ ಕೂಡ ದೀರಜ್ ಕಡೆ ಹೋಗಿದಾರೆ ಎಸ್ ಆಮೇಲೆ ದೇವಾಂಗ ಸ ನೇಕಾರ್ ಆಗ್ಬೋದು ಲಿಂಗಾಯತರಾಗ್ಬೋದು ಗೊಲ್ರಾಗ್ಬೋದು ಆಮೇಲೆ ಜಾತಿ ಮೀರಿ ಯಂಗ್ಸ್ಟರ್ ಪರವಾಗಿ ಹ್ಮ್ ಜಾಲಪ್ನವ್ರ ಗೆದ್ದಿರೋ ಇತಿಹಾಸ ಇದೆ ಹಾಗಾಗಿ ದೊಡ್ಡಬಳ್ಳಾಪುರ ಕಂಪ್ಲೀಟ್ಲಿ ಡಿಫ್ರೆಂಟ್ ಗೆ ಆ ಮಟ್ಟಿಗೆ ದೊಡ್ಡ ಮಟ್ಟ ಶಕ್ತಿ ಆಗ್ತಿದೆ ಅಷ್ಟೇ ಏನಿಲ್ಲ ಎಸ್ ನೋಡೋಣ ವೀಕ್ಷಕರೇ ನೀವು ದೊಡ್ಡಬಳ್ಳಾಪುರದ ಮತದಾರರಾಗಿದ್ರೆ ಕ್ಷೇತ್ರದ ಮತದಾರರಾಗಿದ್ರೆ ಆಗಿದ್ರೆ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಮುಂದಿನ ಯಾವ ಸರ್ಕಾರ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದರ ಜೊತೆಗೆ ನಮ್ಮ ಕಳಕಳಿ ಇದೆ ಯೋಗ್ಯರನ್ನು ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಜಾತಿ ಧರ್ಮ ಪಕ್ಷ ನೋಡೋಕೆ ಹೋಗಬೇಡಿ ಅಭ್ಯರ್ಥಿಗಳಲ್ಲಿ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯ ಅನಿಸುತ್ತೆ ಅವ್ರಿಗೆ ಓಟ್ ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಮತದಾನ ಮಾಡಿ ಮತ ಮಾರಾಟ ಮಾಡೋಕೆ ಹೋಗಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ